ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿ ಬಂಧುಗಳೇ ಇವತ್ತು ಕೌಟಿಲ್ಯನ ಜೀವನ ಮತ್ತು ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತವನ್ನು ನೋಡಿದ ನಂತರ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಅನೇಕ ಸಿದ್ಧಾಂತಗಳನ್ನು ಮಂಡಿಸಿದ್ದಾಗಿಯೂ ಕೂಡ ಅಧ್ಯಯನ ದೃಷ್ಟಿಯಿಂದ ಸಪ್ತಾಂಗ ಸಿದ್ಧಾಂತದ ಜೊತೆ ಜೊತೆಗೆ ಮತ್ತೊಂದು ಕೌಟಿಲ್ಯನ ಸಿದ್ಧಾಂತವನ್ನು ನಾವು ಚರ್ಚೆ ಮಾಡೋದಾದರೆ ಅದು ಮಂಡಲ ಸಿದ್ಧಾಂತ ಅಂತಕ್ಕಂಥದ್ದು ಕೌಟಿಲ್ಯನಿಗೆ ರಾಜಕೀಯವಾಗಿ ಆತ ವಿಸ್ತೃತವಾದಂತಹ ಚಿಂತನೆಯನ್ನು ಮಾಡ್ದ ಅನ್ನೋದಕ್ಕೆ ಉದಾಹರಣೆ ಅಂತಂದರೆ ಅದು ಮಂಡಲ ಸಿದ್ಧಾಂತದ ಮೂಲಕ ವಿದೇಶಾಂಗ ನೀತಿಯನ್ನು ಕುರಿತಂತೆ ಆತ ಚರ್ಚಿಸಿರೋದು ಆತನ ಚಿಂತನೆಯ ವ್ಯಾಪ್ತಿಯನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತದೆ ರಾಜ್ಯದ ಉಗಮ ಹೇಗಾಯಿತು ಅನ್ನೋದರಿಂದ ಮೊದಲುಗೊಂಡು ರಾಜ್ಯದ ಒಂದು ಭದ್ರತೆ ಹೇಗಿರಬೇಕು ರಾಜ್ಯದ ಮೂಲಾಂಶಗಳು ಏನಾಗಿರಬೇಕು ರಾಜ್ಯ ಹೊಂದಿರಬೇಕಾದಂತಹ ಅಗತ್ಯಾಂಶಗಳು ಏನು ರಾಜ್ಯದ ಕಾರ್ಯಗಳು ಏನು ಅನ್ನೋದನ್ನು ಹೇಳಿದಂತಹ ಕೌಟಿಲ್ಯ ಅನ್ಯ ರಾಜ್ಯಗಳ ಜ ಯಾವ ರೀತಿಯಾಗಿ ವರ್ತಿಸಬೇಕು ಒಂದು ರಾಜ್ಯ ರಾಜ್ಯದ ಮುಖ್ಯಸ್ಥನಾದಂತಹ ರಾಜ ಅನ್ನೋದಕ್ಕೆ ಅನೇಕ ವಿಚಾರಗಳನ್ನು ಮಂಡಿಸಿದ್ದಾನೆ ಷಡ್ಗುಣ್ಯ ಸಿದ್ಧಾಂತ ಕೂಡ ರಾಜನ ಆಕ್ರಮಣ ಧೋರಣೆ ಅನ್ ನೆರೆಹೊರೆಯ ದೇಶಗಳ ಜೊತೆ ಆತ ಹೇಗಿರಬೇಕು ಅನ್ನೋದರ ಕುರಿತಂತೆ ರಾಜನಿಗೆ ಷಡ್ಗುಣ್ಯ ಸಿದ್ಧಾಂತವನ್ನು ಕೂಡ ಆತ ಮಂಡಿಸಿದ್ದಾನೆ ಯುದ್ಧ ನೀತಿಗೆ ಸಂಬಂಧಪಟ್ಟಂತೆ ಅದೇ ರೀತಿ ಒಂದು ರಾಜ್ಯ ಈ ಜಗತ್ತಿನಲ್ಲಿ ಸರ್ವೈವ್ ಆಗಬೇಕು ಅಂತಂದರೆ ಅದು ಯಾವೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡುತ್ತೆ ಮತ್ತು ಯಾವ ರೀತಿ ಸಮಸ್ಯೆಗಳಿಂದ ಅದು ಪರಿಹಾರವನ್ನು ಕಂಡುಕೊಳ್ಬಹುದು ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಅಂಥೇಳಿ ಮಂಡಲ ಸಿದ್ಧಾಂತವನ್ನು ಆತ ಪ್ರತಿಪಾದಿಸಿದ್ದಾನೆ ಆ ಮಂಡಲ ಸಿದ್ಧಾಂತದ ಬಗ್ಗೆ ಇವತ್ತಿನ ಅವಧಿನಲ್ಲಿ ಒಂದಿಷ್ಟು ತಿಳಿದುಕೊಳ್ಳೋ ಅಂದರೆ ಅದೊಂದು ಚಿತ್ರದ ಮೂಲಕ ಬೋರ್ಡನ್ನು ಬಳಸ್ಕೊಂಡು ಅರ್ಥೈಸ್ಕೊಳ್ತಕ್ಕಂತಹ ಒಂದು ಸಿದ್ಧಾಂತವಾಗಿದ್ದರೂ ಸಹಿತ ಸೈದ್ಧಾಂತಿಕವಾದಂತಹ ಪ್ರಮುಖ ಅಂಶಗಳ ಬಗ್ಗೆ ಮಾತ್ರ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಮಂಡಲ ಅಂತಂದರೆ ಮಂಡಲ ಅಂತಂದರೆ ಒಂದು ಗುಂಪು ಅಥವಾ ವ್ಯೂಹ ಅಥವಾ ಸಮೂಹ ಅಂತ ಅರ್ಥ ಆಗುತ್ತೆ ಪದಶಃ ಮಂಡಲ ಅಂತಂದರೆ ವ್ಯೂಹ ಗುಂಪು ಅಥವಾ ಸಮೂಹ ಅಂತ ಅರ್ಥ ಆಗತ್ತೆ ಇಲ್ಲಿ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಏನು ಮಂಡಲ ಸಿದ್ಧಾಂತವನ್ನು ಮಂಡಿಸೋಕೆ ಹೊರಟಿದ್ದಾನೆ ಆತನ ಪ್ರಕಾರ ಮಂಡಲ ಅಂತಂದರೆ ರಾಜ್ಯಗಳ ಒಂದು ಅಂದರೆ ಪ್ರಾಂತ್ಯಗಳ ಒಂದು ಗುಂಪು ಅಂತ ಅರ್ಥ ಆಗತ್ತೆ ಒಂದು ದೇಶದಲ್ಲಿ ಒಂದು ದೇಶದಲ್ಲಿ ಹಲವು ಪ್ರಾಂತ್ಯಗಳು ಇರ್ತವೆ ಒಂದು ದೇಶ ಅಂತಂದರೆ ಅದರಲ್ಲಿ ಹಲವು ಪ್ರದೇಶಗಳು ಹಲವು ಪ್ರಾಂತ್ಯಗಳು ಇರ್ತವೆ ಆ ಹಲವಾರು ಪ್ರಾಂತ್ಯಗಳ ಪೈಕಿ ಆ ದೇಶದ ವಿವಿಧ ಪ್ರಾಂತ್ಯಗಳ ಪೈಕಿ ಒಂದು ಪ್ರಾಂತ್ಯದ ಮುಖ್ಯಸ್ಥ ರಾಜ ಏನಾಗಿರ್ತಾನೆ ಅಂದರೆ ಪ್ರಬಲನಾಗಿದ್ದು ಉಳಿದ ಪ್ರಾಂತ್ಯಗಳ ಒಂದು ಹಿಡಿತವನ್ನು ಹೊಂದಲಿಕ್ಕೆ ಒಂದು ಪ್ರಾಂತ್ಯ ಪ್ರಬಲವಾಗಿರ್ತದೆ ಉಳಿದ ಪ್ರಾಂತ್ಯಗಳು ಏನಾಗಿರ್ತವೆ ಅಂತಂದರೆ ದುರ್ಬಲವಾಗಿರ್ತವೆ ಆ ಉಳಿದ ಪ್ರಾಂತ್ಯಗಳ ಮೇಲೆ ಪ್ರಬಲನಾದಂತಹ ಪ್ರಾಂತ್ಯದ ಮುಖ್ಯಸ್ಥನಾದಂತಹ ರಾಜ ಯಾವ ರೀತಿ ತನ್ನ ಒಂದು ಅಧಿಕಾರವನ್ನು ಸ್ಥಾಪಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಮಂಡಲ ಸಿದ್ಧಾಂತವನ್ನು ಪ್ರತಿಪಾದಿಸುವ ಪ್ರಯತ್ನವನ್ನು ಮಾಡಿದ್ದಾನೆ ಮುಂದುವರೆದು ನಾವು ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂತ ಕೇಳಿದ್ರೆ ಪ್ರಬಲನಾದಂತಹ ಪ್ರಾಂತ್ಯದ ರಾಜ ಏನಿರ್ತಾನೆ ಆತನನ್ನು ಕೌಟಿಲ್ಯ ವಿಜುಗಿಸು ಅಂತ ಹೇಳಿ ಸಂಬೋಧಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಪ್ರಬಲನಾದ ರಾಜ ಆ ದೇಶಗಳ ಪ್ರಾಂತ್ಯಗಳ ಸಮೂಹ ಪ್ರಬಲನಾದಂತಹ ರಾಜ ಆ ರಾಜನಿಗೆ ಈ ಕೌಟಿಲ್ಯ ಏನು ಮಾಡ್ತಾನೆ ಅಂತಂದರೆ ವಿಜುಗಿಸು ಅಂತ ಹೇಳಿ ಕರೀತಾನೆ ಈ ವಿಜುಗಿಸುವನ್ನು ಈ ಮಂಡಲ ಸಿದ್ಧಾಂತದ ಕೇಂದ್ರ ಬಿಂದು ಅಂತ ಹೇಳಿ ಕೌಟಿಲ್ಯ ಪರಿಗಣಿಸಿದಾನೆ ವಿಜುಗಿಸು ಮಂಡಲ ಸಿದ್ಧಾಂತದ ಕೇಂದ್ರ ಬಿಂದು ಆದಂತಹ ಈತ ಸುತ್ತಲೂ ಇರತಕ್ಕಂತಹ ದುರ್ಬಲ ಪ್ರಾಂತಗಳ ಮೇಲೆ ತನ್ನ ಪ್ರಭಾವವನ್ನು ಹೊಂದಲಿಕ್ಕೆ ಬಯಸ್ತಾನೆ ಇರತಕ್ಕಂಥದ್ದು ಪ್ರಬಲನಾದಂತಹ ವಿಜುಗಿಸು ಸುತ್ತಲೂ ಇರತಕ್ಕಂತಹ ಪ್ರಾಂತ್ಯಗಳನ್ನು ತನ್ನ ಅಧೀನದಲ್ಲಿಟ್ಕೋಬೇಕು ಮತ್ತು ಪ್ರಬಲನಾಗಬೇಕು ಅಂಥೇಳಿ ಆತ ಪ್ರಯತ್ನವನ್ನು ನಡೆಸ್ತಾನೆ ಆ ಪ್ರಯತ್ನ ಹೇಗಿರಬೇಕು ಅನ್ನೋದರ ಬಗ್ಗೆ ಈ ಒಂದು ಮಂಡಲ ಸಿದ್ಧಾಂತ ಹೇಳ್ತಕ್ಕಂಥ ಕೆಲಸ ಮಾಡ್ತದೆ ಹತ್ತಿರದ ರಾಜ್ಯಗಳು ಏನಿರ್ತವೆ ವಿಜುಗಿಸುವಿನ ಹತ್ತಿರದ ರಾಜ್ಯಗಳು ಏನಿರ್ತಾವೆ ವೈರಿಗಳನ್ನು ವೈರಿಗಳು ಕೂಡ ಆಗಿರ್ತವೆ ಅಂತಕ್ಕಂಥದ್ದನ್ನು ಅಂದರೆ ಒಂದು ರಾಜ್ಯಕ್ಕೆ ಒಬ್ಬ ಆಡಳಿತಗಾರನಿಗೆ ದುರ್ಬಲರ ಜೊತೆ ಜೊತೆಗೆ ಸ್ನೇಹಿತರ ಜೊತೆ ಜೊತೆಗೆ ವೈರಿಗಳು ಇರ್ತಾರೆ ಎಚ್ಚರಿಕೆಯ ಹೆಜ್ಜೆಗಳನ್ನು ರಾಜ್ಯ ರಾಜನಾದವನು ಇಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೋಸ್ಕರ ಈ ಒಂದು ಮಂಡಲ ಸಿದ್ಧಾಂತದಲ್ಲಿ ಪ್ರಯತ್ನ ಮಾಡಿದ್ದಾನೆ ಈ ಕೇಂದ್ರಬಿಂದುವಾದಂತಹ ವಿಜುಗಿಸುವಿನ ಅಕ್ಕಪಕ್ಕದಲ್ಲಿ ಆ ವೈರಿಗಳು ಇರ್ತಾರೆ ಮತ್ತೆ ಸ್ನೇಹಿತರು ಇರ್ತಾರೆ ಅಂತಕ್ಕಂಥದ್ದನ್ನು ಚಿತ್ರಿಸೋ ಪ್ರಯತ್ನವನ್ನು ಕೌಟಿಲ್ಯ ಮಾಡಿದ್ದಾನೆ ಒಬ್ಬ ವೈರಿಯನ್ನು ಹೊಂದಿರತಕ್ಕಂತಹ ರಾಜ ಆ ವೈರಿಯ ಪಕ್ಕದಲ್ಲೇ ಮತ್ತೆ ಸ್ನೇಹಿತ ರಾಜ್ಯಗಳನ್ನು ಹೊಂದಿರ್ತದೆ ಅನ್ನೋ ಒಂದು ಕಲ್ಪನೆಯನ್ನ ಮಾ ನೀಡಿದ್ದಾನೆ ಅಂದ್ರೆ ಒಬ್ಬ ರಾಜನಿಗೆ ನಿರಂತರವಾಗಿ ವೈರರೆ ಅಂತ ಅಲ್ಲ ಒಂದು ರಾಜ ತನ್ನ ಸುತ್ತಲೂ ಅನೇಕ ವೈರಿಗಳು ಇರ್ತಾರೆ ಮತ್ತೆ ಸ್ನೇಹಿತರು ಇರ್ತಾರೆ ಅವರ ಜೊತೆ ಸ್ನೇಹಿತರನ್ನ ಎಂತಹ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕು ವೈರಿಗಳನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ವಿಜುಗಿಸುವಿನ ಪಕ್ಕದಲ್ಲಿ ವೈರಿ ರಾಷ್ಟ್ರಗಳನ್ನು ಇಟ್ಟಿದ್ದಾನೆ ಜೊತೆಗೆ ಸ್ನೇಹಿತ ರಾಷ್ಟ್ರಗಳನ್ನು ಇಡ್ತಕ್ಕಂತಹ ಕೆಲಸವನ್ನು ಮಾಡಿ ವಿದೇಶಾಂಗ ನೀತಿ ಹೇಗಿರಬೇಕು ವಿಜುಗಿಸುಂದು ಅನ್ನೋದನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಂಡಲ ಸಿದ್ಧಾಂತದಲ್ಲಿ ಕೌಟಿಲ್ಯ ಮಾಡಿದ್ದಾನೆ ಎರಡು ತತ್ವಗಳನ್ನು ಪ್ರತಿಪಾದಿಸ್ತಕ್ಕಂಥ ಕೆಲಸ ಮಾಡಿ ಈ ಮಂಡಲ ಸಿದ್ಧಾಂತವನ್ನು ಪ್ರತಿಪಾದಿಸ್ತಕ್ಕಂಥ ಸಂದರ್ಭದಲ್ಲಿ ಎರಡು ತತ್ವಗಳಲ್ಲಿ ಅವನು ಗಮನ ಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ ಅಂದರೆ ಎರಡು ತತ್ವಗಳನ್ನು ಇದು ಆಧರಿಸಿದೆ ಮಂಡಲದಲ್ಲಿ ಎರಡು ಬಗೆಯ ರಾಜ್ಯಗಳಿರಬೇಕು ಅಂತಾನೆ ಅಂದರೆ ಕೆಲವು ವಿಜುಗಿಸುವಿನಿಗೆ ಪೂರಕವಾದಂಥ ರಾಜ್ಯಗಳಿರಬೇಕು ಇನ್ನು ಕೆಲವು ವೈರಿ ರಾಷ್ಟ್ರಗಳಿರಬೇಕು ಅಂತಕ್ಕಂಥದ್ದನ್ನು ಕಲ್ಪಿಸ್ಕೊಂಡು ಆತ ಈ ಒಂದು ಸಿದ್ಧಾಂತವನ್ನು ಮಂಡಿಸೋ ಪ್ರಯತ್ನವನ್ನು ಮಾಡಿದ್ದಾನೆ ಕೌಟಿಲ್ಯ ಒಂದು ಮಂಡಲದಲ್ಲಿ ಹನ್ನೆರಡು ರಾಷ್ಟ್ರಗಳು ಇರ್ತವೆ ಪ್ರಾಂತ್ಯಗಳು ಇರ್ತವೆ ಅಂತ ಒಂದು ಉದಾಹರಣೆ ತೆಗೆದುಕೊಂಡು ತನ್ನ ಮಂಡಲ ಸಿದ್ಧಾಂತದ ವಿಶೇಷತೆಗಳನ್ನು ಅಥವಾ ಗುರಿಯನ್ನು ಅಥವಾ ಅದರ ಉದ್ದೇಶವನ್ನು ಸರ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆ ಮಂಡಲ ಸಿದ್ಧಾಂತದಲ್ಲಿ ಕೌಟಿಲ್ಯ ಪ್ರತಿಪಾದಿಸಿದಂತಹ ಹನ್ನೆರಡು ಪ್ರಾಂತ್ಯಗಳು ಯಾವಪ್ಪ ಅಂತ ಕೇಳಿದ್ರೆ ವಿಜುಗಿಸು ಒನ್ನೆದ್ದು ಅರಿ ಎರಡನೇದ್ದು ಮೂರನೇದ್ದು ಮಿತ್ರ ನಾಲ್ಕನೇದ್ದು ಅರಿಮಿತ್ರ ಐದನೇದ್ದು ಆರನೇದ್ದು ಮಿತ್ರ ಏಳನೇದ್ದು ಪಾರ್ಶ್ವ ಪಾರ್ಶ್ವ ನಿಗ್ರಹ ಅಂತಕ್ಕಂಥದ್ದು ಎಂಟನೇದ್ದು ಆಕ್ರಂದ ಅಂತಕ್ಕಂಥದ್ದು ಒಂಬತ್ತು ಪಾರ್ಶ್ವ ನಿಗ್ರಹ ಸಾರ ಅಂತಕ್ಕಂಥದ್ದು ಹತ್ತನೇದ್ದು ಆಕ್ರಂದ ಸಾರ ಅಂತಕ್ಕಂಥದ್ದು ಹನ್ನೊಂದನೇದ್ದು ಮಧ್ಯಮ ಹನ್ನೆರಡನೇದ್ದು ಮತ್ತು ಕೊನೆದು ಉದಾಸೀನ ಅಂತಕ್ಕಂಥದ್ದು ಅಂದರೆ ಈ ಹನ್ನೆರಡು ಕಾಲ್ಪನಿಕ ಪ್ರಾಂತ್ಯಗಳನ್ನು ಇಟ್ಕೊಂಡು ಆ ಹನ್ನೆರಡು ಪ್ರಾಂತ್ಯಗಳಲ್ಲಿ ವಿಜುಗಿಸು ಅಂತಕ್ಕಂತಹ ಒಬ್ಬ ಆಡಳಿತಗಾರನ ಕಲ್ಪನೆ ಮಾಡಿಕೊಂಡು ಆತನ ಜೊತೆಗೆ ಇರ್ತಕ್ಕಂತಹ ವೈರಿಗಳು ಮತ್ತು ಸ್ನೇಹಿತರನ್ನ ಕಲ್ಪಿಸಿಕೊಂಡು ಈ ವಿದೇಶಾಂಗ ನೀತಿ ಹೇಗಿರ್ತದೆ ರಾಜನಾದವನು ಹೇಗೆ ವರ್ತಿಸಬೇಕು ಅನ್ಯ ರಾಷ್ಟ್ರಗಳ ಜೊತೆ ತಾನು ಪ್ರಭಾವಿ ಆಗಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನ ಮಾಡಿದ್ದಾನೆ ಇಲ್ಲಿ ವಿಜುಗಿಸುನೇ ಬಿಂದು ಮಂಡಲ ಸಿದ್ಧಾಂತದಲ್ಲಿ ಆಗಿರೋದ್ರಿಂದ ಅವನ ವೈರಿಯನ್ನ ಅರಿ ಅಂತ ಕರೀತಾನೆ ವಿಜುಗಿಸು ಕೇಂದ್ರಬಿಂದು ಆದರೆ ಆ ಕೇಂದ್ರ ಬಿಂದುವಾದಂತಹ ವಿಜುಗಿಸುನನ್ನ ಅವನ ಆಕ್ರಮಣವನ್ನು ಅವನ ಒಂದು ಏಳಿಗೆಯನ್ನು ತಡಿಲಿಕ್ಕೆ ಅಂತ ಹೇಳಿ ಅರಿಯನ್ನ ಸೃಷ್ಟಿಸಿದಾನೆ ಇನ್ನ ವಿಜುಗಿಸು ರಿಜುಗಿಸುವಿನಿಗೆ ಕೆಲವು ಮಿತ್ರರನ್ನ ಅರಿಯ ನಂತರ ಮಿತ್ರ ಬರ್ತಾನೆ ಮಿತ್ರನ ನಂತರ ಅರಿಗೂ ಕೂಡ ಸ್ನೇಹಿತರನ್ನ ಕಲ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾನೆ ಅರಿಮಿತ್ರ ಅಂತ ಹೇಳಿ ನಾಲ್ಕನೇ ಸ್ಥಾನ ಕೊಟ್ಟಿದ್ದಾನೆ ನಂತರ ಅರಿಮಿತ್ರನ ನಂತರ ಯಾರು ಬರ್ತಾರೆ ಅಂತಂದ್ರೆ ಮಿತ್ರ ಅಂದ್ರೆ ವಿಜುಗಿಸುವಿನ ಡೈರೆಕ್ಟ್ ಫ್ರೆಂಡ್ ಅಲ್ಲದೆ ಹೋದ್ರೂ ಕೂಡ ವಿಜುಗಿಸುವಿನ ಸ್ನೇಹಿತನ ಸ್ನೇಹಿತ ಆತ ಮಿತ್ರ ಅಂತಕ್ಕಂಥವನು ಅವನ ಪಕ್ಕದಲ್ಲಿ ಯಾರಿರ್ತಾರೆ ಅಂತಂದ್ರೆ ಅರಿಮಿತ್ರ ಮಿತ್ರ ಅಂತಕ್ಕಂಥವನು ಇರ್ತಾನೆ ಅಂದ್ರೆ ಅರಿಯ ಸ್ನೇಹಿತ ಅರಿಮಿತ್ರ ಅರಿಮಿತ್ರನಿಗೆ ಸ್ನೇಹಿತ ಅರಿಮಿತ್ರ ಅರಿಮಿತ್ರಮಿತ್ರ ಅಂತಕ್ಕಂಥವ್ನಿರ್ತಾನೆ ಈ ರೀತಿ ಆಕ್ರಂದ ಸಾರ ಮತ್ತು ಪಾರ್ಶ್ವನಿಗ್ರಹ ಆಕ್ರಂದ ಪಾರ್ಶ್ವನಿಗ್ರಹ ಸಾರ ಆಕ್ರಂದ ಸಾರ ಅಂಥೇಳಿ ವೈರಿ ಮತ್ತು ಸ್ನೇಹಿತರು ಈ ರೀತಿ ಒಂದಿಷ್ಟು ಚಿಂತನೆಯನ್ನು ಮಾಡಿದ್ದಾನೆ ಕೊನೆಗೆ ಮಾಧ್ಯಮ ಅಂತಕ್ಕಂತಹ ಒಂದು ವಿಶಿಷ್ಟವಾದಂತಹ ಒಂದು ಲಕ್ಷಣಗಳನ್ನು ಉಳ್ಳಂತಹ ಒಂದು ಮಧ್ಯಮ ಅನ್ನೋ ಪ್ರಾಂತ್ಯವನ್ನು ಸೃಷ್ಟಿಸ್ತಾನೆ ಇನ್ನು ಇವು ಯಾವುದಕ್ಕೂ ಸಂಬಂಧ ಪಡೆದೇ ದೂರದಲ್ಲಿ ಇರತಕ್ಕಂತಹ ಉದಾಸೀನ ಅನ್ನೋ ಒಂದು ರಾಜ್ಯವನ್ನು ಸೃಷ್ಟಿಸೋ ಮೂಲಕ ಸಮಕಾಲೀನ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ವಿಚಾರಗಳನ್ನ ನಾವು ನೋಡ್ಬೋದು ಉದಾಸೀನಕ್ಕೆ ಸಮಾನವಾಗಿ ಇವತ್ತು ಸ್ವಿಟ್ಜರ್ಲ್ಯಾಂಡ್ ದೇಶ ಇದೆ ಯಾರ ತಂಟೆಗೂ ಹೋಗದೇನೆ ಯಾರ ತಂಟೆಗೂ ಹೋಗದೇನೆ ದೂರದಲ್ಲಿ ಉಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಸ್ವಿಟ್ಜರ್ಲ್ಯಾಂಡ್ ದೇಶ ಇವತ್ತೇನು ಮಾಡ್ತಾ ಇದೆ ಸುಮಾರು ಐದುನೂರು ವರ್ಷಗಳಿಂದ ಅದು ಯುದ್ಧನೇ ಮಾಡಿಲ್ಲ ಅಂತಹ ಒಂದು ರಾಷ್ಟ್ರ ಆ ಒಂದು ರಾಷ್ಟ್ರವನ್ನು ಸ್ವಿಟ್ಜರ್ಲ್ಯಾಂಡನ್ನು ಕೌಟಿಲ್ಯನ ಮಂಡಲ ಸಿದ್ಧಾಂತದ ಉದಾಸೀನ ಹೋಲ್ತಕ್ಕಂಥ ಕೆಲಸ ಮಾಡ್ತದೆ ಇನ್ನು ಅಮೇರಿಕಾ ಮತ್ತು ಅದ ಒಂದು 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 ಶೀತಲ ಸಮರದ ನಡುವೆ ಅವರಿಬ್ಬರಷ್ಟೇ ಸಮಾನವಾದಂತಹ ಶಕ್ತಿ ಹೊಂದಿರತಕ್ಕಂತಹ ದೇಶ ಸೈಲೆಂಟ್ ಆಗಿರ್ತಕ್ಕಂತಹ ದೇಶಗಳು ಇವತ್ತು ಜಗತ್ತಿನಲ್ಲಿ ಸಾಕಷ್ಟಿದ್ದಾವೆ ಅಂತಹ ದೇಶಗಳು ಮಧ್ಯಮಕ್ಕೆ ಹೋಲಿಕೆ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬಹುದು ಇದರ ಜೊತೆಗೆ ವಿಜುಗಿಸುವ ಸಮಕಾಲೀನ ಅಮೇರಿಕಾ ದೇಶಕ್ಕೆ ಹೋಲಿಸಿದ್ರೆ ರಷ್ಯಾ ದೇಶವನ್ನು ಅರಿಗೆ ಹೋಲಿಸ್ಕೊಂಡು ಈ ರೀತಿ ಒಂದಿಷ್ಟು ಕಂಪ್ಯಾರಿಸನ್ ಮಾಡಿ ಇವತ್ತಿಗೂ ಕೂಡ ಮಂಡಲ ಸಿದ್ಧಾಂತ ಪ್ರಸ್ತುತ ಅನ್ನೋದನ್ನು ನಾವು ಗುರುತಿಸ್ಬೋದು ಒಟ್ನಲ್ಲಿ ಇವ ನಮ್ಮ ದೇಶದ ರಾಜಕೀಯವನ್ನು ನಾವು ಗಮನಿಸಿದಾಗ ರಾಜಕಾರಣವನ್ನು ನಾವು ಗಮನಿಸಿದಾಗ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಎನಿಮಿಸ್ ಎನ್ಮಿ ಈಸ್ ಅವರ್ ಫ್ರೆಂಡ್ ಅಂತ ಹೇಳಿ ಶತ್ರುವಿನ ಶತ್ರು ನಮಗೆ ಮಿತ್ರ ಅಂತಕ್ಕಂಥದ್ದು ಆ ಒಂದು ತತ್ವವನ್ನು ಮಂಡಲ ಸಿದ್ಧಾಂತದಲ್ಲಿ ನಾವು ಗುರುತಿಸಬಹುದು ಇವತ್ತು ಚೀನಾ ಭಾರತಕ್ಕೆ ಶತ್ರು ರಾಷ್ಟ್ರವಾದರೂ ಕೂಡ ಪಾಕಿಸ್ತಾನವೂ ಕೂಡ ಭಾರತಕ್ಕೆ ಶತ್ರು ರಾಷ್ಟ್ರವು ಆಗಿರ್ತಕ್ಕಂಥ ಕೆಲಸ ಮಾಡಿದೆ ಸೊ ಶತ್ರುವಾಗಿರತಕ್ಕಂತಹ ಭಾರತದ ಶತ್ ಮತ್ತೊಂದು ಶತ್ರುವಾಗಿರ್ತಕ್ಕಂತಹ ಪಾಕಿಸ್ತಾನದ ಜೊತೆ ಚೀನಾ ಸ್ನೇಹ ಸಂಬಂಧವನ್ನು ಬೆಳೆಸಿರುವುದನ್ನು ನಾವು ಗುರುತಿಸಿದಾಗ ಕೌಡ ಮಂಡಲ ಸಿದ್ಧಾಂತದಲ್ಲಿ ಹೇಳತಕ್ಕಂಥ ಅನೇಕ ವಿಚಾರಗಳು ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ತುಂಬ ಪ್ರಸ್ತುತವಾಗಿದ್ದಾವೆ ಅಂತಕ್ಕಂಥದ್ದು ನಮಗೆ ವೇದ್ಯವಾಗುತ್ತೆ ಈ ಹಿನ್ನೆಲೆಯಲ್ಲಿ ಪುಸ್ತಕವನ್ನು ಅಧ್ಯಯನ ಮಾಡಿ ಜೊತೆಗೆ ಆಫ್ಲೈನ್ ತರಗತಿಗಳಿಗೆ ತಾವು ಹಾಜರಾಗಿ ತಮ್ಮ ಶಿಕ್ಷಕರ ಜೊತೆಗೆ ಡಿಸ್ಕಸ್ ಮಾಡಿದ ನಂತರ ಈ ಮಂಡಲ ಸಿದ್ಧಾಂತ ಪರಿಪೂರ್ಣವಾಗಿ ತಮ್ಮ ಒಂದು ಮಾರ್ಕ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ ಧನ್ಯವಾದ